ಪದ್ಮನಾಭನಗರ ಕ್ಷೇತ್ರದಲ್ಲಿ ಸುಮಾರು 55,000 ಅಧಿಕ ಲೀಡನ್ನ ಕೊಡೋ ಮುಖಾಂತರ ಉತ್ತರಳ್ಳಿಯಲ್ಲಿ 3 ಬಾರಿ ಪದ್ಮನಾಭನಗರದಲ್ಲಿ 4 ಬಾರಿ ಸತತವಾಗಿ ಗೆಲುವನ್ನ ಕೊಟ್ಟಂತ ಪದ್ಮನಾಭನಗರದ ಕ್ಷೇತ್ರದ ಎಲ್ಲ ಮತದಾರರಿಗೆ ಅವರ ಪಾದ ಕಮಲಗಳಿಗೆ ನನ್ನ ನಮಸ್ಕಾರಗಳು. ನಾನು ಮಾಡಿರತಕ್ಕಂಥ ಅಭಿವೃದ್ಧಿ ಕಾರ್ಯ, ನಾನು ಜನರ ಜೊತೆ ಇದ್ದಂಥ ಸಂಪರ್ಕ ಇವೆಲ್ಲವನ್ನ ಪರಿಗಣಿಸಿ ಅತಿ ಹೆಚ್ಚು ಯಾವತ್ತೂ ಪದ್ಮನಾಭನಗರದಲ್ಲಿ ಇಷ್ಟು ಲೀಡ್ ಕೊಟ್ಟೇ ಇಲ್ಲ. ಕಳೆದ ಬಾರಿ 33,000 ಲೀಡ್ ಬಂದಿತ್ತು, ಈ ಸರಿ 55,800 ಮತಗಳು ಲೀಡ್ ಕೊಟ್ಟಿದ್ದಾರೆ. ಅವರಿಗೆ ಯಾರ್ಯಾರು ನನ್ನ ಪರವಾಗಿ ಮತವನ್ನು ಚಲಾಯಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಚಿರಋಣಿಯಾಗಿರ್ತೀನಿ. ಅವರ ಮನೆ ಮಗನ ರೀತಿ, ಅವರ ಸಹೋದರ ರೀತಿ ನಾನು ಕೆಲಸ ಮಾಡ್ತೀನಿ. ಇನ್ನಷ್ಟು ಪದ್ಮನಾಭನಗರದಲ್ಲಿ ಅಭಿವೃದ್ಧಿ ಮಾಡೋಣ ಅನ್ನೋ ಒಂದು ಮಾತನ್ನು ಹೇಳ್ತೀನಿ. ಅದೇ ರೀತಿ ಕನಕಪುರದಲ್ಲೂ ಕೂಡ ನನಗೆ ಸ್ಪರ್ಧೆ ಮಾಡೋಕ್ಕೆ ನಮ್ಮ ಕೇಂದ್ರ ನಾಯಕರು ಹೇಳಿದರು, ನಾನು ಮಾಡಿದ್ದೆ. ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗಿಲ್ಲ. ಅಲ್ಲಿನ ಮತದಾರರು, ನಾನು ಕಳೆದ ಬಾರಿ ಅಲ್ಲಿ ಸುಮಾರು 6,000 ನಮಗೆ ಮತ ಬಂದಿತ್ತು. ಅಲ್ಲಿ ಯಾವುದೇ ರೀತಿ ಕಾರ್ಯಕರ್ತರು ಇಲ್ಲದಿದ್ರು ಕೂಡ ನನ್ನ ಹೋರಾಟವನ್ನು ನಾನು ಮಾಡಿದ್ದೀನಿ. ಆದರೆ ಪ್ರತಿಫಲ ನನ್ನ ನಿರೀಕ್ಷೆ ಮಟ್ಟದಲ್ಲಿ ಬಂದಿಲ್ಲ. ಆದರೂ ಕೂಡ ಕನಕಪುರ ಜನ ಯಾರು ನನಗೆ ಮತವನ್ನು ಕೊಟ್ಟಿದ್ದಾರೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಿಮ್ಮ ಜೊತೆ ನಾನು ಇರ್ತೀನಿ. ಕನಕಪುರದಲ್ಲಿ ಯಾರು ನನಗೆ ಓಟ್ ಹಾಕಿದ್ದಾರೆ ಅವರಿಗೆ ನಿಮ್ಮ ಜೊತೆ ನಾನು ಇರ್ತೀನಿ, ನಿಮ್ಮ ಕಷ್ಟ ಸುಖಗಳಲ್ಲಿ ನಾನು ಭಾಗಿಯಾಗ್ತೀನಿ ಅನ್ನೋ ಮಾತನ್ನು ಕನಕಪುರದ ಜನತೆಗೂ ನಾನು ನೀಡ್ತಾ ಇದ್ದೀನಿ. ನಾವೇನು ಪ್ಲಾನನ್ನು ಮಾಡಿದ್ರೆ ಆ ಪ್ಲಾನ್ ಸಕ್ಸಸ್ ಆಗಿಲ್ಲ ಕನಕಪುರದಲ್ಲಿ. ರಾಜ್ಯದಲ್ಲಿ ಬಿಜೆಪಿ ಅಲ್ಲ, ಈಗ ಎಲ್ಲಿ ಹಿಡಿದ್ರಿ ಅಂತ ನಮ್ಮ ಚಿಂತನಾ ಸಭೆ ಮಾಡಬೇಕಾಗ್ತೈತೆ. ಯಾವುದೋ ಒಂದು ಸಬ್ಜೆಕ್ಟ್ ಜನಗಳಿಗೆ ಇಷ್ಟ ಆಗಿಲ್ಲ ಇರ್ಬೋದು, ಅಲ್ಲಿ ಅವರು ಬೆಲೆ ಏರಿಕೆ ಇರ್ಬೋದು, ಏನೇನೋ ವಿಚಾರಗಳನ್ನು ಹೇಳ್ತಾ ಇದ್ರು, ಅದು ಇಷ್ಟ ಆಗದೇ ಇರ್ಬೋದು. ಆ ದೃಷ್ಟಿಯಿಂದ ನಾವು ಕೂತ್ಕೊಂಡು ಚರ್ಚೆ ಮಾಡ್ತೀರಿ, ಯಾವ ಮಾನದಂಡದ ಅಡಿಯಲ್ಲಿ ನಮಗೆ ಮತ ಹಾಕಿಲ್ಲ ಅನ್ನೋದು ಕೂಡ ಭಾಳ ಚರ್ಚೆ ಮಾಡಬೇಕಾಗಿದೆ. ಯಾಕಂದರೆ ಮುಂದೆ ಬರುವಂಥ ಪಾರ್ಲಿಮೆಂಟ್ಗೆ ನಾವು ತಯಾರಾಗಬೇಕಾಗಿದೆ. ಆ ದೃಷ್ಟಿಯಿಂದ ಆಗಿರೋವಂಥ ತಪ್ಪನ್ನು ಸರಿ ಮಾಡಿಕೊಂಡು ಮುನ್ನಡೆಯುವಂಥದ್ದು ಬಿಜೆಪಿಯ ನಮ್ಮ ಕರ್ತವ್ಯ. ಆ ಕರ್ತವ್ಯವನ್ನು ನಾವು ಮಾಡ್ತೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.